ರಾತ್ರಿ 10 ಗಂಟೆಗೆ 10:30 10:30 ನೆನ್ನೆ ಬೆಳಗ್ಗೆ 9 ಗಂಟೆಗೇನೆ ಫ್ಯಾಟ್ ಸರ್ಜರಿ ಮಾಡಬೇಕು ಅಂತಂದ್ಬಿಟ್ಟು ಅವರ ಸ್ನೇಹಿತರ ಆದೇಶದ ಮೇರೆಗೆ ಬಂದುಬಿಟ್ಟು ಫ್ಯಾಟ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ. ಫ್ಯಾಟ್ ಸರ್ಜರಿ ಮಾಡಿಸ್ಕೊಂಡಾಗ ನಮ್ಗೆ ಯಾರಿಗೂ ವಿಷಯ ಗೊತ್ತೇ ಇಲ್ಲ, ನಮ್ಮ ತಮ್ಮನಿಗೂ ಗೊತ್ತಿಲ್ಲ, ನಮ್ಮ ನಾದಿನಿಗೂ ಗೊತ್ತಿಲ್ಲ. ಆದ್ರೂ ಅವರ ಸ್ನೇಹಿತರ ಜೊತೆ ನಾವೇ ಅಕ್ಕ ಬಾವ ಅಂತ ಹೇಳಿಕೊಂಡು ಅವರು ಸೈನ್ ಹಾಕಿಬಿಟ್ಟು ಅವ್ರ ಮುಖಾಂತರ ಸರ್ಜರಿ ಮಾಡಿದ್ದಾರೆ. ಅಲ್ಲಿ ವೆಂಟಿಲೇಟ್ರು ಏನು ಇಲ್ದಿರೋ ಕಾರಣ ಅಲ್ಲಿ ಹೆಚ್ಚು ಕಮ್ಮಿ ಆಗಿರೋದಕ್ಕೆ ಇಲ್ಲಿ ಕಾಡೆ ಆಸ್ಪತ್ರೆಗೆ ತಂದು ಹಾಕಿದ್ದಾರೆ. ಇವ್ರು ನೋಡಿದ್ರೆ 6:30 ಡೆತ್ ಆಯಿತು ಅಂತ, ಅಲ್ಲೇ ಡೆತ್ ಆಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಕಾಡೆ ಹಾಸ್ಪಿಟಲ್ನವರು. ಶೆಟ್ಟಿ ಹಾಸ್ಪಿಟಲ್ನವರು ಇಲ್ಲಿ ಬಂದು ಡೆತ್ ಆಗಿದೆ, ಚೆನ್ನಾಗೇ ಇತ್ತು ಅಂತಂತ ಅವ್ರು ಹೇಳ್ತಾ ಇದ್ದಾರೆ. ಯಾವುದಂತಂದು ನಮ್ದಕ್ಕಾಗ್ತಾ ಇಲ್ಲ. ಅಪೋಸ್ ಮಾಡ್ತಿದ್ದ ನಾವು ಬೇಡ ಅಂತ ತಂದ್ಬಿಟ್ಟು. ಈರೋಜು ನ್ಯಾಚುರಲ್ ಆಗಿರೋದು ಚೆನ್ನಾಗಿದ್ಲು, ತುಂಬಾ ಚೆನ್ನಾಗಿರ್ಲು. ಆದ್ರೂ ಸ್ನೇಹಿತರ ಮಾತು ಕೆಟ್ಕೊಂಡು ಇನ್ನೂ ಸಣ್ಣ ಆಗ್ಬೇಕು, ಇನ್ನೂ ಚೆನ್ನಾಗಿ ಕಾಣ್ತಿ ಅಂತಂದಂತೆ ಹೇಳಿದ್ರಿಂದ ಅವರು ನಮಗೆ ವಿಷಯ ತಿಳಿಸ್ತಾರೆ, ನಾನು ಮಾಡಿಸ್ಕೊಳ್ಳೇಬೇಕು ಅಂತಂತ ಬಂದ್ಬಿಟ್ಟು ಈ ರೀತಿ ಮಾಡಿಸ್ಕೊಂಡಿದ್ದಾರೆ ಸರ್. ಅವರೇ ಕಾರಣ. ಏನು ವೆಂಟಿಲೇಟ್ರು ಏನು ಯಾವುದೇ ಸಲಕರಣೆ ಇಲ್ದಿರ ಆಪ್ರೇಷನ್ ಮಾಡೋದಂದ್ರೆ ಏನು ಅಲ್ಲಿ? ಹಾಂ, ಯಾವುದು ಸಲಕರಣೆ ಇಲ್ದಿರ ಆಪ್ರೇಷನ್ ಮಾಡೋದು? ಇವಾಗ ಒಂದು ಸ್ವಲ್ಪ ದೂರ ಮೂಗು ಹಿಡ್ಕೊಂಡು ಒಂದು ಎರಡು ನಿಮಿಷ ನಿಂತ್ಕೊಂಡ್ರೇ ಆಗಲ್ಲ ನಮಗೆ. ಅಂಥದ್ದು ಉಸಿರು ಹೋಗೋಂಥ ಇದರಲ್ಲಿ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಇರುತ್ತಾ ಜೀವ? ಸಲಕರಣೆ ಇಟ್ಕೊಂಡು ಮಾಡಬೇಕಲ್ವಾ? ಫಸ್ಟ್ ಆಫ್ ಆಲ್ ಆ ಥರ ಸರ್ಜರಿ ಯಾಕೆ ಮಾಡಬೇಕು? ಅದಕ್ಕೆ ನಮ್ಮದು ಆರೋಪ ಇದು ಐತಿ. ಏನೂ ಗೊತ್ತಿಲ್ಲದ ಅಂಥವ್ರಿಗೆ ಈ ರೀತಿ ಹೇಳಿ ಫ್ಯಾಟ್ ಕರಗುತ್ತೆ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಈ ಥರ ಡೆತ್ ಆಗಿ ಮನೆಗೆ ಕಳಿಸ್ಬೇಕಂದ್ರೆ ನಮಗೆ ನೋವಾಗುತ್ತೆ ಸರ್.